ಮನುಷ್ಯರ ಕೈಗಳು ಅನೇಕ ಕೆಲಸಗಳನ್ನು ಮಾಡಬಹುದು ಕೇವಲ ತಿನ್ನೋದು ಮತ್ತು ದೈಹಿಕ ಕ್ರಿಯೆ ಅಷ್ಟೇ ಅಲ್ಲದೆ ಅವು ಅನೇಕ ಕೆಲಸಗಳನ್ನು ಮಾಡೋ ಸಾಮರ್ಥ್ಯ ಹೊಂದಿವೆ ನಿಮ್ಮ ಪ್ರಾಣಶಕ್ತಿ ವ್ಯವಸ್ಥೆನ ಒಂದು ನಿರ್ದಿಷ್ಟ ಸ್ಥಿತಿಗೆ ತಂದರೆ ಅಥವಾ ನಿರ್ದಿಷ್ಟ ಮಟ್ಟದ ಕಂಪನ ಮತ್ತು ತೀವ್ರತೆಗೆ ತಂದರೆ ಕೈಗಳು ಒಂದು ಉತ್ತಮ ಸಾಧನ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಯೋಗದಲ್ಲಿ ಹೇಳ್ತೀವಿ ಉಂಗುರದ ಬೆರಳು ಇಲ್ಲಿಂದ ಇಲ್ಲಿವರೆಗೆ ಇಡೀ ವಿಶ್ವನ ನಿಯಂತ್ರಿಸಬಹುದು ಇಲ್ಲಿ ಎಲ್ಲವೂ ಇದೆ ಇದು ನಿಮ್ಮ ಕಂಪ್ಯೂಟರ್ನ ಮೌಸ್ ತರಹ ನಿಮ್ಮ ವ್ಯವಸ್ಥೆನ ನಿಮಗೆ ಬೇಕಾಗೋ ತರ ಹೊಂದಿಸ್ಕೊಳ್ಬಹುದು ನಿಮಗೆ ಏನ್ ಮಾಡಬೇಕು ಅನ್ನೋದು ಗೊತ್ತಿದ್ರೆ ಅದನ್ನ ತಿಕ್ತಾ ಕೂರ್ಬೇಡಿ ಅದು ಆ ತರ ಕೆಲಸ ಮಾಡಲ್ಲ ಇದ್ರ ಜೊತೆ ಏನ್ ಮಾಡಬೇಕು ಅನ್ನೋದು ಗೊತ್ತಿದ್ರೆ ಇದು ನಿಮ್ಮ ಕಂಪ್ಯೂಟರ್ನ ಮೌಸ್ ತರಹ ಅದನ್ನ ನಿಮಗೆ ಬೇಕಾದಲ್ಲಿ ತಗೊಂಡು ಹೋಗಬಹುದು ನಿಮ್ಮ ವ್ಯವಸ್ಥೆನ ನಿಮಗೆ ಬೇಕಾದ ತರಹ ಸಕ್ರಿಯಗೊಳಿಸಬಹುದು ನಿಮ್ಮ ಉಂಗುರದ ಬೆರಳನ್ನು ನಿಭಾಯಿಸಿದರೆ ಹಾಗಾಗಿ ಕೈಗಳು ಬಹಳಷ್ಟು ಕೆಲಸಗಳನ್ನು ಮಾಡೋ ಸಾಮರ್ಥ್ಯ ಹೊಂದಿವೆ ತಿನ್ನೋದು ಮತ್ತು ದೈಹಿಕ ಕ್ರಿಯೆಗಳನ್ನಷ್ಟೇ ಅಲ್ಲದೆ ಅದರ ಹಿಂದೆ ಪೂರ್ತಿ ವಿಜ್ಞಾನನೇ ಇದೆ ಅದರ ಅನ್ವೇಷಣೆ ಇವತ್ತು ಮಾಡೋದು ಬೇಡ ನಿಮ್ಮ ಕೈಗಳನ್ನು ಬರೀ ತಿರುಗಿಸೋದ್ರಿಂದ ನೀವು ಉಸಿರಾಡೋ ರೀತಿಯೇ ಬದಲಾಯಿಸ್ತಾ ಇದ್ದೀರಿ ಇದು ಬರೀ ನಿಮ್ಮ ಉಸಿರಾಟದ ಮಾತಲ್ಲ ನಿಮ್ಮ ಮೂಲಭೂತ ಪ್ರಾಣಶಕ್ತಿ ಇದೇ ರೀತಿ ಕೆಲಸ ಮಾಡುತ್ತೆ ಇದು ಮತ್ತು ಇದು ತುಂಬಾ ವಿಭಿನ್ನವಾಗಿದೆ ಕೇವಲ ಇದು ಮತ್ತು ಇದು ತುಂಬಾ ವಿಭಿನ್ನವಾಗಿದೆ ಕೈಗಳು ಈ ತರದ ಉಪಕರಣ ದಿನದಲ್ಲಿ ಎಷ್ಟು ಸಲ ಅರಿವಿಲ್ಲದೆ ನೀವು ಇದನ್ನು ಮಾಡುತ್ತಾ ಇರ್ತೀರಿ ನಿಮ್ಮನ್ನ ಯಾರಾದರೂ ಏನಾದರೂ ಕೇಳಿದ್ರೆ ಭಾರತದಲ್ಲಿ ಹೀಗಂದ್ರೆ ಇಲ್ಲ ಅಂತ ನೀವು ಹೀಗೆ ಮಾಡ್ತಾನೆ ಇರ್ತೀರಿ ಮತ್ತು ಶಾಂತವಾಗಿ ಮತ್ತು ಸಂತೋಷದಿಂದ ಇರಬೇಕು ಅನ್ನೋ ಅಪೇಕ್ಷೆ ಮಾಡ್ತೀರಿ ಜೀವನ ಹಾಗೆ ಕೆಲಸ ಮಾಡಲ್ಲ ನೀವಿದ ಮಾಡಿದ್ರೆ ನಿಮ್ಮ ಪ್ರಾಣಶಕ್ತಿನ ಗೊಂದಲದಲ್ಲಿ ಹಾಕ್ತಾ ಇದ್ದೀರಿ ಶಾಂತಿ 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 ಅಂದ್ರೆ ಅದು ಬರಲ್ಲ ನೀವು ಅಂತಿಮ ಶಾಂತಿ ಪಡಿತೀರಿ ಅಷ್ಟೇ ನಿಜವಾಗ್ಲೂ ಬರಲ್ಲ ಇದು ಹೇಗಂದ್ರೆ ನೀವು ಕಾರೊಳಗೆ ಕೂತಿದ್ದೀರಾ ಅದರ ಪೆಡಲ್ಗಳ ಬಗ್ಗೆ ನಿಮಗೇನು ಗೊತ್ತಿಲ್ಲ ನೀವು ಯಾವುದನ್ನಾದರೂ ಓದಿತೀರಿ ಇಷ್ಟ ಬಂದ ಹಾಗೆ ನಿಮ್ಮ ಸಂಗೀತದ ಲೇಖ ತಕ್ಕ ಹಾಗೆ ನೀವು ಯಾವ ಥರದ ಹುಚ್ಚಾಪಟ್ಟೆ ಡ್ರೈವರ್ ಆಗ್ತೀರಿ ಗೊತ್ತಲ್ಲ ನೋಡಿ ನಿಮ್ಮ ಯೋಗಕ್ಷೇಮ ತುಂಬ ಅಸ್ಥಿರ ಆಗಿದೆ ಅಲ್ವಾ ಹೌದು ತಾನೆ ನಿಮ್ಮ ಯೋಗಕ್ಷೇಮ ತುಂಬ ಅಸ್ಥಿರ ಆಗಿದೆ ಅಲ್ವಾ ನಿಮ್ಮ ಶಾಂತಿ ನಿಮ್ಮ ಸಂತೋಷ ನಿಮ್ಮದೆಲ್ಲ ಅಸ್ಥಿರವಾಗಿದೆ ಸುಮ್ಮ ಸುಮ್ಮನೆ ಯಾವ ಕ್ಷಣದಲ್ಲಾದರೂ ಕುಸಿಯುತ್ತೆ ಯಾವ ಕ್ಷಣದಲ್ಲಾದರೂ ಮೇಲೆ ಬರುತ್ತೆ ನಿಮ್ಮ ಕೈಗಳನ್ನು ಈ ಥರ ಉಪಯೋಗ ಮಾಡಬಹುದು ಅವುಗಳನ್ನು ಇಲ್ಲಿ ತಿರುಗಿಸಿದರೆ ಪ್ರಪಂಚದ ಮತ್ತೊಂದು ಭಾಗದಲ್ಲಿ ಏನಾದರೂ ಆಗುತ್ತೆ ಯಾಕಂದ್ರೆ ಈ ಕೈಗಳು ಪ್ರತಿಯೊಂದಕ್ಕೂ ಉಪಕರಣಗಳಾಗಿವೆ ಇದೊಂಥರ ಎಲ್ಲಕ್ಕೂ ನಿಯಂತ್ರಣ ಕೇಂದ್ರ ಹಾಗಾಗಿ ಇದನ್ನು ಪುಟ್ಟ ಮನುಷ್ಯ ಜೀವವಾಗಿ ಇಡಬಹುದು ಅಥವಾ ಅದ್ಭುತವಾದ ಸಾಧ್ಯತೆಯಾಗಿ ನೀವು ವಿಸ್ತರಿಸಬಹುದು ಅದು ಹೇಗೆ ಇದ್ರು ನಿಯಂತ್ರಣ ಕೇಂದ್ರ ಇಲ್ಲೇ ಇದೆ ಒಂದು ತರದಲ್ಲಿ ನಿಮ್ಮ ದೇಹನ ತೆರೀಲಿಕ್ಕೆ ಮನುಷ್ಯ ವ್ಯವಸ್ಥೆನ ಅನೇಕ ಸಾಧ್ಯತೆಗಳಿಗೆ ತೆರೆಯೋದಕ್ಕೆ ಉಂಗುರದ ಬೆರಳು ಪ್ರಮುಖವಾಗಿದೆ ನೀವು ಒಬ್ಬ ನಿಮ್ಮ ಜೀವನ ಸಂಗಾತಿಯಾಗಿ ಸ್ವೀಕರಿಸುವಾಗ ಅವರ ಬೆರಳಿಗೆ ಉಂಗುರ ತೊಡಿಸ್ತೀರಿ ಹೌದು ತಾನೆ ಅದು ಉಂಗುರದ ಬೆರಳಿಗೆ ಹೌದು ತಾನೆ ಇದರಿಂದ ಒಂದು ರೀತಿಯಲ್ಲಿ ಜನ ತೆರ್ಕೊಳ್ತಾರೆ ಜನರಿಗೆ ಇದು ಅರ್ಥವಾಗಿತ್ತು ನೀವು ಹೀಗೆ ಮಾಡಿದರೆ ನಿರ್ದಿಷ್ಟ ವಿಷಯಗಳು ನಡೆಯುತ್ತವೆ ಹಾಗಾಗಿ ಅವರು ಬೇರೆ ಬೆರಳನ್ನು ಬಿಟ್ಟು ಈ ನಿರ್ದಿಷ್ಟ ಬೆರಳನ್ನು ಉಪಯೋಗಿಸಿದರು ಹೊಸ ಪೀಳಿಗೆಯವರು ಉಂಗುರನ ಹೆಬ್ಬರಳಿಗೆ ಹಾಕೋತಾರೆ ಹೀಗೆ ಮಾಡೋದು ದೊಡ್ಡ ತಪ್ಪು ನೀವಾಗ ನಿರ್ದಿಷ್ಟ ತರಹದ ಪ್ರಾಣ ಆಕರ್ಷಿಸ್ತೀರಿ ಅದನ್ನು ನಿಮಗೆ ನಿಭಾಯಿಸಕ್ಕಾಗಲ್ಲ ಮತ್ತೊಂದು ವ್ಯವಸ್ಥೆಯನ್ನ ಸ್ಥಿರಗೊಳಿಸುತ್ತೆ ನೀವು ಲೋಹನ ಉಂಗುರದ ಬೆರಳಿಗೆ ಹಾಕಿದರೆ ನಿಮ್ಮ ವ್ಯವಸ್ಥೆ ಸ್ಥಿರಗೊಳ್ಳುತ್ತವೆ ಇನ್ನೂ ಬೇಕಾದಷ್ಟು ಆಯಾಮಗಳಿವೆ ಆದರೆ ಸಾಮಾನ್ಯವಾಗಿ ಹೇಳಬೇಕಂದ್ರೆ ಅದೊಂದು ರೀತಿ ರಿಮೋಟ್ ಇದ್ದ ಹಾಗೆ ನಿಮ್ಮ ದೇಹದ ಆಯಾಮಗಳನ್ನು ತೆರೆಯೋ ರಿಮೋಟ್ ಇದನ್ನು ತೆರೀದಿದ್ದರೆ ಜಗತ್ತು ಇರಲ್ಲ ಕಣ್ಣನ್ನು ತೆಗಿಯದೆ ಜಗತ್ತಿಲ್ಲ ಹೌದು ತಾನೆ ನಿಮ್ಮ ಕಣ್ಣುಗಳು ಯಾವಾಗಲೂ ಬಂದಾಗಿದ್ದರೆ ನಿಮಗೆ ಜಗತ್ತು ಅಸ್ತಿತ್ವದಲ್ಲಿ ಇರಲ್ಲ ಹಾಗಾಗಿ ಈ ವ್ಯವಸ್ಥೆಯನ್ನು ತೆರೆಯದೆ ನಿಮಗೆ ಬ್ರಹ್ಮಾಂಡ ಇರಲ್ಲ ಹಾಗಾಗಿ ಉಂಗುರದ ಬೆರಳು ನಿಜವಾಗಿ ಬ್ರಹ್ಮಾಂಡದ ಬಗ್ಗೆ ಅಲ್ಲ ಅದು ಈ ವ್ಯವಸ್ಥೆ ಬಗ್ಗೆ ಮಾನವ ವ್ಯವಸ್ಥೆ ಬಗ್ಗೆ ಮನುಷ್ಯ ರಚನೆ ಬಗ್ಗೆ ಇದನ್ನು ತೆರೆದರೆ ಬ್ರಹ್ಮಾಂಡ ತೆರೆಯುತ್ತೆ ಬ್ರಹ್ಮಾಂಡ ಯಾವಾಗಲೂ ಇತ್ತು ನೀವು ಅದಕ್ಕೆ ತೆರೆದುಕೊಂಡಿರಲಿಲ್ಲ ಅಷ್ಟೇ ಉಂಗುರದ ಬೆರಳನ್ನು ಉಪಯೋಗ ಮಾಡೋದು ನಿಮಗೆ ಗೊತ್ತಿದ್ರೆ ಇದಕ್ಕೆ ಸ್ವಲ್ಪ ಪ್ರಯತ್ನ ಬೇಕಾಗಬಹುದು ನಿಮ್ಮ ಧ್ಯಾನದಲ್ಲಿ ಅದನ್ನು ಮಾಡಬೇಡಿ ಅದು ನಿಮ್ಮ ಶಕ್ತಿನ ವಿವಿಧ ರೀತಿಯಲ್ಲಿ ಕರಗಿಸುತ್ತೆ ಯೋಗಮುದ್ರಾ ಅಥವಾ ಕೈಗಳನ್ನು ತೆಕ್ಕೊಂಡು ಕೂತ್ಕೊಳ್ಳಿ ಉಂಗುರದ ಬೆರಳನ್ನು ಉಪಯೋಗಿಸಬೇಡಿ ಯಾಕಂದ್ರೆ ಅದಕ್ಕೆ ಬೇರೆ ತರದ ಮಾರ್ಗದರ್ಶನ ಮತ್ತು ತರಬೇತಿ ಬೇಕಾಗುತ್ತೆ